ಜೀವನ ಆವರಿಸಿರುತ್ತೆ. ಸೊ ಅದಕ್ಕೆ ಆಸ್ಪದ ಕೊಡದೆ ನಮಗೆ ಬೇಕಾದಂತ ಏನು ಮುಂಜಾಗ್ರತೆ ಕ್ರಮಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ಆ ಕೊರೋನಾ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಲು ಅನುಕೂಲ ಮಾಡಿದ ಹಾಗೆ ಆ ಒಂದು ಕಾರ್ಯವನ್ನು ನಾವೆಲ್ಲರೂ ಕೈಗೊಳ್ಳಬೇಕಾಗಿ ನಾನು ನಿಮ್ಮೆಲ್ಲರ ವಿನಂತಿಸಿಕೊಳ್ತೇನೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ಅರ್ಷದ್ ಅಹಮದ್ ಅವರು ಅವರ ಮಾತಿನಲ್ಲೇ ನಾವು ಈಗ ಕೇಳೋಣ. ಜನ ಬರಬಹುದು, ಬೇಕಾದ್ರೆ ಮಾಸ್ಕ್ ಹಾಕೊಂಡು ಬನ್ನಿ, ಸಾಮಾಜಿಕ ಅಂತರನ ಕಾಯ್ದುಕೋಬೇಕು, ಸುತ್ತಮುತ್ತ ಮನೆಯಲ್ಲಿ ಬೇಕಾದ್ರೆ ಬನ್ನಿ, ಹೊರಗಡೆ ಬನ್ನಿ ಪರವಾಗಿಲ್ಲ, ನಿಮ್ಮ ಮನೆ ಹೊರಗಡೆ ಬಂದು ನಿಂತ್ಕೊಳ್ಳಿ, ಲೇಡೀಸ್ ಯಾರಾದ್ರೆ ಮನೆಯಲ್ಲಿ ನಿಂತ್ಕೊಳ್ಳಿ, ಮಕ್ಕಳಿದ್ರೆ ಬರಬೇಡಿ ನಿಂತ್ಕೊಂಡು. ಇವತ್ತು ಏನು ಇವು ಕರೋನಾ ವೈರಸ್ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಕಾಂತರಾಜ್ ಅವರು ನಮ್ಗೆ ಹೇಳಿದ್ರು ನಮ್ಮ ತಂಡಕ್ಕೆ ಬರಬೇಕಂತ. ಅದೇ ರೀತಿ ನಮ್ಮ ಫ್ರೆಂಡಿ ವಾರಿಯರ್ಸ್ ಪ್ರವೀಣ್ ಅವರು ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಾವು ಜಗತ್ತೇ ಸೇರಿ ಅಂತ ಹೇಳಿದ್ರು. ಸೊ ನಾವೆಲ್ಲ ಇವತ್ತು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡೋದಕ್ಕೆ ಬಂದಿದ್ದೇವೆ. ಇದು ನಿಮ್ಮ ಒಳ್ಳೇದಕ್ಕಾಗಿ, ನೀವೆಲ್ಲ ನಾವೆಲ್ಲ ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲರೂ ಆರೋಗ್ಯವಾಗಿರ್ತಕ್ಕಂತ ಒಂದು ದೃಷ್ಟಿನಲ್ಲಿ ನಾವೆಲ್ಲರೂ ಇವತ್ತು ಈ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ. ಈ ಒಂದು ನಿಮ್ಮ ಗ್ರಾಮ ಪಂಚಾಯತಿ ಸರದ ಲಿಮಿಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಈಗ ಕಂತರಾಜರು ಹೇಳ್ತಾ ಇದ್ರು. ನೀವೆಲ್ಲ ಅನ್ವೇಷಿಸುವಂತರು ಪ್ರಾಬ್ಲಮ್ ಬರಬಾರ್ದು. ಅರ್ಷದ್ ಅಹಮದ್ ಅವರೇ ಸ್ವತಃ ಬಂದು ಎಲ್ಲ ಏರಿಯಾಗಳಿಗೆ ಬಂದು ಅವರೇ ಸ್ವತಃ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ನಿಮ್ಗೂ ಆ ಮಾಹಿತಿಯನ್ನ ಅವರ ಒಂದು ಮಾತುಗಳಲ್ಲೇ ನಾನು ಕೇಳಿಸ್ತೀನಿ ಕೆಲವೇ ನಿಮಿಷಗಳಲ್ಲಿ. ಹಾಗೆ ನಮ್ಮ ಬಣ್ಣೇರ್ಘಟ್ಟ ಠಾಣೆಯ ಆರಕ್ಷ ಠಾಣೆ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಒಂದು ಸ್ವಾಮಿತ್ವದಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾವೆ. ಎಲ್ಲರೂ ಮನೆಯಲ್ಲೇ ಇದ್ದು ಅನಿವಾರ್ಯತೆ ಇದ್ದು ಹೊರಗಡೆ ಬಂದಾಗ ನೀವು ಯಾವ ರೀತಿ ಏನು ಪಾಲನೆ ಮಾಡಬೇಕು ಹಾಗೂ ನೀವು ಯಾವ ರೀತಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಕೊರೋನಾ